ನಮಸ್ಕಾರ, ಏದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಒಂದು ಭವಿಷ್ಯ ನಿಧಿಯಾಗಿ ಜಾರಿ ಮಾಡಿದೆ. ಈ ಯೋಜನೆಯ ಅಡಿಯಲ್ಲಿ ಸಣ್ಣ ರೈತರಿಗೆ, ಅಂದರೆ ಕಡಿಮೆ ಭೂಮಿ ಆದಾಯ ಇರೋರಿಗೆ 60 ವರ್ಷದ ನಂತರ ಪ್ರತಿ ತಿಂಗಳು ಪಿಂಚಣಿಯನ್ನು ನೀಡಲಾಗುತ್ತೆ. ಇನ್ನು ಈ ಪಿಂಚಣಿ ಪಡಿಬೇಕಾದ್ರೆ 18-40 ವರ್ಷದ ಒಳಗಿನ ರೈತರು ಪ್ರತಿ ತಿಂಗಳು ಒಂದು ಸ್ವಲ್ಪ ಮೊತ್ತವನ್ನು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಖಾತೆಯಲ್ಲಿ ಜಮೆ ಮಾಡಬೇಕಾಗತ್ತೆ. ಆದಾಯದ ಲೆಕ್ಕಾಚಾರದಲ್ಲಿ ಒಟ್ಟಾಗಿ 13 ಕೋಟಿಯಷ್ಟು ರೈತರು ಸಣ್ಣ ರೈತರಿದ್ದಾರೆ. ಇದರಲ್ಲಿ 5 ಕೋಟಿ ರೈತರು 18-40 ವರ್ಷದ ಒಳಗಿನವರು. ಆದರೆ ಈ ಯೋಜನೆಗೆ ಬರೀ 23 ಲಕ್ಷ ಜನರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅಂದರೆ ಅರ್ಹರಲ್ಲಿ ಬರೀ 5% ಜನರು ಮಾತ್ರ ಈ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಮಾತ್ರ ಈ ಯೋಜನೆಯನ್ನು ಅದ್ಭುತ ಯೋಜನೆ, ಕೋಟ್ಯಾಂತರ ರೈತರಿಗೆ ಸಹಾಯ ಆಗಿದೆ ಅಂತ ಹೇಳಿಕೊಂಡು ತಿರುಗಾಡ್ತಿದ್ದಾರೆ. ಒಂದು ಬೆಕ್ಕಿಗೆ ಆಹಾರ ಕೊಟ್ಟು ಪ್ರಾಣಿ ಸಂಕುಲಕ್ಕೆ ಕಲ್ಯಾಣ ಮಾಡಿದ್ದೀನಿ ಅನ್ನೋ ರೀತಿ ಮೋದಿ ಬಿಹೇವ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಯೋಜನೆ ಅದ್ಭುತ ಯೋಜನೆ ಆಗಿದ್ದಿದ್ರೆ 5 ಕೋಟಿ ಜನರು ಕೂಡ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಲ್ಲ? 60 ವರ್ಷ ದಾಟಿದ ರೈತರಿಗೆ ನೀವು ಪಿಂಚಣಿ ನೀಡೋದಾಗಿ ಹೇಳ್ತಾ ಇದ್ದೀರಿ, ಆದರೆ ರೈತರಿಗೆ ದೆಹಲಿ ಗಡಿ ದಾಟೋಕೆ ಮಾತ್ರ ಯಾಕೆ ಬಿಟ್ಟಿಲ್ಲ? ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ 27 ಕೋಟಿಯಷ್ಟು ಬಂಡವಾಳವನ್ನು ಮೀಸಲಿಡಲಾಗತ್ತೆ ಅಂತ ಪ್ರಧಾನಿ ಮೋದಿ ಈ ಹಿಂದೆ ಹೇಳಿದರು. ಆದರೆ 1920-23 ಲೆಕ್ಕಾಚಾರವನ್ನು ನಾವು 2023-24 ಬಜೆಟ್ ಮೊತ್ತ ಹಂಚಿಕೆಗೆ ಹೋಲಿಕೆ ಮಾಡಿ ನೋಡಿದ್ರೆ ವಾರ್ಷಿಕ ವೆಚ್ಚದಲ್ಲಿ ಬರೀ 4 ಲಕ್ಷ ಕೋಟಿ ರೂಪಾಯಿ ಏರಿಕೆಯಾಗಿದೆ. ಸುಮಾರು 84% ಬಂಡವಾಳದ ಕೊರತೆ ಇದೆ. ಇನ್ನು ನಾವು ನಿಮಗೆ ಹಣ ನೀಡ್ತೀವಿ ಅಂತ ಭರವಸೆ ನೀಡಿ ಬ್ಯಾನ್ ಆಗಿರೋ 500 ರೂಪಾಯಿ ನೋಟನ್ನು ಕವರ್ನಲ್ಲಿ ಹಾಕ್ಕೊಟ್ರೆ ಹೆಂಗಾಗತ್ತೆ? ನೋಡಿದವರಿಗೆ ಹಣ ಸಿಕ್ತು ಅಂತ ಅನಿಸತ್ತೆ, ಆದರೆ ತಗೊಂಡವನಿಗೆ ಮಾತ್ರ ಗೊತ್ತಿರತ್ತೆ ಅದು ಯೂಸ್ ಆಗತ್ತಾ ಇಲ್ವಾ ಅಂತ. ಹಾಗೇನೆ ಮೋದಿ ಸರ್ಕಾರದ ಯೋಜನೆಗಳು. ಪ್ರಧಾನಿ ಮೋದಿ ರೈತರಿಗಾಗಿ ಬೇರೆ ಬೇರೆ ಯೋಜನೆಯನ್ನು ಘೋಷಣೆ ಏನೋ ಮಾಡಿದ್ದಾರೆ, ಆದರೆ ಆ ಯೋಜನೆ ಜಾರಿ ಮಾಡಿದಾರ? ಇಲ್ಲ. ರೈತರಿಗೆ 0% ಸಾಲವನ್ನು ನೀಡುವಂಥ ಯೋಜನೆ ಜಾರಿ ಮಾಡಲಾಗತ್ತೆ ಅಂತ ಮೋದಿ ಈ ಹಿಂದೆ ಹೇಳಿದರು. ಆದರೆ ಈ ಸಾಲ ಯೋಜನೆ ಮೇಲೆ ಈಗ ಮೋದಿಜಿಯವರಿಗೆ ಇಂಟ್ರೆಸ್ಟ್ ಇಲ್ಲ. ಈ ಯೋಜನೆಯ ಲಾಭ ಸಹ ಯಾರಿಗೂ ಸಿಗಲಿಲ್ಲ. 2019 ತನ್ನ ಪ್ರಣಾಳಿಕೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಎಲ್ಲ ರೈತರ ನೋಂದಣಿ ಮಾಡಲಾಗತ್ತೆ ಅಂತ ಬಿಜೆಪಿ ಹೇಳಿದೆ. ಆದರೆ ಸರ್ಕಾರದ ಡೇಟಾ ಪ್ರಕಾರ 2023-24 ಬರೀ 42% ರೈತರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ರೈತರಿಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ. ಇನ್ನು ಹೆಸರಿಗೆ ಬರುವಂಥ ಈ ಯೋಜನೆಗಳನ್ನು ರೈತರು ಹೇಗೆ ನಂಬೋಕೆ ಸಾಧ್ಯ? ಇನ್ನು ರೈತರ ಆತ್ಮಹತ್ಯೆ ಡೇಟಾವನ್ನು ಸಂಗ್ರಹಿಸೋದನ್ನೇ ಈಗ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಈ ಹಿಂದೆ ರೈತರ ಆತ್ಮಹತ್ಯೆ ಬಗ್ಗೆ ಗಂಟೆಗಟ್ಟಲೆ ಪ್ರೋಗ್ರಾಮ್ ಓಡಿಸ್ತಾ ಇದ್ದಂಥ ಗೋಧಿ ಮೀಡಿಯಾಗಳು ಮಾತ್ರ ಇದನ್ನು ಈಗ ನಿಮಗೆ ಹೇಳ್ತಾ ಇಲ್ಲ. ಸರ್ಕಾರ ರೈತರ ಆತ್ಮಹತ್ಯೆ ಡೇಟಾವನ್ನು ಸಂಗ್ರಹಿಸೋದನ್ನು ನಿಲ್ಲಿಸಿದ್ರೂ ಕೂಡ ಸ್ವತಂತ್ರ ಸಂಸ್ಥೆಗಳು ಈ ಡೇಟಾವನ್ನು ಸಂಗ್ರಹಿಸಿ ಅದನ್ನು ಬಹಿರಂಗಪಡಿಸಿದೆ. ಆದರೆ ಈ ಡೇಟಾವನ್ನು ಮಾತ್ರ ಮೋದಿ ಸರ್ಕಾರ ಸುಳ್ಳು ಡೇಟಾ ಅಂತ ಹೇಳುತ್ತೆ. ಇನ್ನು ರೈತರಿಗೆ ಸಹಾಯ ಆಗುವಂತಹ ಆಮದು ರಫ್ತು ನೀತಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಮೋದಿ ಸರ್ಕಾರ ಹೇಳಿತ್ತು. ರೈತರು ತಾವು ಬೆಳೆದ ಫಸಲನ್ನು ಮಂಡಿಗೆ ತಲುಪಿಸೋಕೆ ಬೇಕಾದಂಥ ವ್ಯವಸ್ಥೆನೇ ಇಲ್ಲ. ಆದರೆ ಮೋದಿಜಿ ಮಾತ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ಇಂಪೋರ್ಟ್ ಮಾಡೋ ದೇಶ ಅನ್ನೋ ಸತ್ಯವನ್ನು ಮಾತ್ರ ಹೇಳೋದಿಲ್ಲ. ರಾಸಾಯನಿಕ ಮುಕ್ತ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಒತ್ತು ನೀಡೋಕೆ ನಾವು ಪ್ಲಾಟ್ಫಾರ್ಮ್ ಒಂದನ್ನು ಜಾರಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ತಾನು ಹೇಳಿದಂತೆ ಕೇಂದ್ರ ಸರ್ಕಾರ ಇ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಆರಂಭ ಮಾಡಿತು. ಕೃಷಿ ಸಚಿವಾಲಯ ಜೈವಿಕ ಖೇತಿ ಅನ್ನೋ ಹೆಸರಲ್ಲಿ ಒಂದು ವೆಬ್ಸೈಟನ್ನು ಜಾರಿ ಏನೋ ಮಾಡಿದೆ. ಆದರೆ ಪೋರ್ಟಲ್ಗೆ ಹೋದರೆ ಇಲ್ಲಿ ಇ ಬಜಾರ್ನ ಯಾವುದೇ ಪ್ರಾಡಕ್ಟ್ಗಳು ಕಾಣಿಸೋದೇ ಇಲ್ಲ. ಬರೀ ಹೆಸರಿಗೊಂದು ಪೋರ್ಟಲ್ ಇದೆ ಅಷ್ಟೇ, ಇದು ಯಾರಿಗೂ ಯೂಸ್ ಆಗ್ತಾ ಇಲ್ಲ, ಬಳಕೆನೂ ಆಗ್ತಾ ಇಲ್ಲ. ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಅನ್ನೋದನ್ನು ಕೂಡ ಪ್ರಧಾನಿ ಜಾರಿ ಮಾಡಿದರು. ಈ ಯೋಜನೆ ಅಡಿಯಲ್ಲಿ 2023 ಒಳಗೆ 99 ನೀರಾವರಿ ಯೋಜನೆಯನ್ನು ಜಾರಿ ಮಾಡೋದಾಗಿ ಹೇಳಿದರು. ಆದರೆ 99 ನೀರಾವರಿ ಯೋಜನೆ ಪೈಕಿ 56 ಇಂಚು ಎದೆಯ ವ್ಯಕ್ತಿ ಬರೀ 53 ಯೋಜನೆಗಳನ್ನು ಮಾತ್ರ ಜಾರಿ ಮಾಡಿದರು. ಉಳಿದ ಯೋಜನೆಗಳ ಬಗ್ಗೆ ಮಾತೇ ಎತ್ತೋದಿಲ್ಲ. ಜಾರಿ ಮಾಡಿರೋ ಯೋಜನೆ ಕೂಡ ಸರಿಯಾಗಿ ನಿರ್ವಹಣೆ ಮಾಡಲಾಗ್ತಿಲ್ಲ. ಒಟ್ಟಿನಲ್ಲಿ ಮೋದಿ ಹೋದಲ್ಲೆಲ್ಲ ಕೋಟ್ಯಾಂತರ ರೂಪಾಯಿಯ ಯೋಜನೆ ಬಗ್ಗೆ ಮಾತಾಡ್ತಾರೆ. ಆದರೆ ಆ ಯೋಜನೆ ಏನಾಯಿತು ಅಂತ ನಾವು ಸರ್ಕಾರವನ್ನು ಕೇಳಿದ್ರೆ, ಅಂಧಭಕ್ತರನ್ನು ಕೇಳಿದ್ರೆ ಅವರ ಉತ್ತರ ಮೌನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.